ಫುಲ್ ಆ ವೀಕ್ನ ನಾವು ಜನಕ್ಕೋಸ್ಕರ ಆಡ್ತೀವೋ ಬಿಡ್ತೀವೋ ಅಥವಾ ನಮಗೋಸ್ಕರ ಆಡ್ತೀವೋ ಬಿಡ್ತೀವೋ ಅದು ಹೇಗಾಗೋಯ್ತು ಬರ್ತಾ ಬರ್ತಾ ಅಂದರೆ ವೀಕೆಂಡಲ್ಲಿ ಸುದೀಪ್ ಸರ್ ಬರ್ತಾರೆ, ಅವರು ನಮ್ಮ ಗೇಮ್ನ ಇಷ್ಟಪಡಬೇಕು ಅಥವಾ ಅವರು ನಮ್ಮ ಗೇಮ್ ಬಗ್ಗೆ ಮಾತಾಡಬೇಕು, ಅವರು ನಮಗೆ ತಿದ್ದು ಹೇಳಬೇಕು ಅಥವಾ ಅಪ್ರಿಷಿಯೇಟ್ ಮಾಡಬೇಕು. ಇದು ಒಂದು ರೀಸನ್ಗೆ ಅಟ್ಲೀಸ್ಟ್ ನಾನು ಮತ್ತು ಇನ್ನೊಂದು 3-4 ಜನ ಅವ್ರಿಗೋಸ್ಕರನೇ ಗೇಮ್ ಆಡೋಕ್ಕೆ ಶುರು ಮಾಡಿದ್ವಿ. ಅಂದರೆ ಅವರ ಮಾತುಗಳನ್ನ ಸೀರಿಯಸ್ ಆಗಿ ತೊಗೊಂಡು ಅವ್ರ ಪರ್ಸ್ಪೆಕ್ಟಿವ್ ಹೇಳ್ತಾ ಇದ್ದಾರೆ ಅಂದ್ಕೊಂಡೆ ನಾವು ಆಡ್ತಾ ಇದ್ದಿದ್ದು. ಅಂದರೆ ಅವ್ರ ಜನದ ಪರ್ಸ್ಪೆಕ್ಟಿವ್ನ ತಂದು ನಮ್ಮ ಮೇಲೆ ಹೇಳ್ತಾ ಇದ್ದಾರೆ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಸೊ ಹಿ ಯೂಸ್ ಟು ಗಿವ್, ಅಂದರೆ ಡೈರೆಕ್ಟ್ ಮೆಸೇಜ್ ಕೊಡ್ತಾ ಇರಲಿಲ್ಲ ಯಾವುದನ್ನು, ಅವ್ರು ಇಂಡೈರೆಕ್ಟ್ ಆಗಿ ಈ ಥರ ಮಾಡ್ಬೋದಾಗಿತ್ತು, ಈ ಥರ ಮಾಡಬೇಕು ಅನ್ನೋದನ್ನು ಕೊಡ್ತಾ ಇದ್ರು. ಅದನ್ನು ಸೀರಿಯಸ್ ಆಗಿ ತೊಗೊಂಡು ಡಿಕೋಡ್ ಮಾಡಿ ಆಟಾಡ್ತಾ ಇದ್ದಿದ್ದರಲ್ಲಿ ನಾನು ಒಬ್ಳು. ಇಡೀ ವಾರ ಅವ್ರಿಗೋಸ್ಕರ ಕಾಯ್ತಾ ಇದ್ವಿ, ಅವ್ರ ಗೇನ್ ಏನು ಕಾಸ್ಟ್ಯೂಮ್ ಹಾಕಿರ್ಬೋದು ಅಂತೆಲ್ಲ ನಾವು ಗೆಸ್ ಮಾಡೋದಾಗಿರ್ಬೋದು. ಆ್ಯಂಡ್ ಇವತ್ತು ಯಾರ ಬಗ್ಗೆ ಮಾತಾಡ್ತಾರೆ, ಯಾರನ್ನ ಅಪ್ರಿಷಿಯೇಟ್ ಮಾಡ್ತಾರೆ, ಅವ್ರ ಕಿಚ್ಚನ ಚಪ್ಪಾಳೆ ಯಾರಿಗೆ ಇಂಪಾರ್ಟೆಂಟ್ ಆಗಿತ್ತೋ ಇಲ್ವೋ, ನಮಗೆಲ್ಲ ಆ ಕಿಚ್ಚನ ಚಪ್ಪಾಳೆಗೋಸ್ಕರ ಎದ್ದು ಬಿದ್ದು ಜೀವ ಕೊಟ್ಟು ಆಡ್ತಾ ಇದ್ವಿ ನಾವು. ಸೊ ಎಸ್, ಅವ್ರ ಮಾತುಗಳು ಮನೆ ಒಳಗಡೆ ಕೂಡ ಅಲ್ಲ, ಹೊರಗಡೆ ಕೂಡ ಯೂಸ್ ಆಗುತ್ತೆ ಅಂತ ನನಗನ್ಸುತ್ತೆ. ಇಸ್ ಗಿವನ್ ಬ್ಯೂಟಿಫುಲ್ ಮೆಸೇಜಸ್ ಆ್ಯಂಡ್ ಒಬ್ರ ಬಗ್ಗೆ ಬ್ಯೂಟಿಫುಲ್ ಆಗಿ ಹೇಳೋದಾಗಿರ್ಬೋದು, ಒಬ್ರ ಕ್ಯಾರೆಕ್ಟರ್ನ ಎತ್ತಿಡಿಯೋದಾಗಿರ್ಬೋದು, ತಪ್ಪು ಮಾಡಿದಾಗ ಬೈದು ತಿದ್ದಿ ಹೇಳೋದಾಗಿರ್ಬೋದು, ಅದೆಲ್ಲ ನನಗೆ ಐವ್ ಸೀನ್ ಇಮ್ ಆ್ಯಸ್ ಎನ್ ಆ್ಯಕ್ಟರ್ ಬಟ್ ಆ್ಯಸ್ ಅ ಹೋಸ್ಟ್ ಅಷ್ಟು ಹ್ಯೂಮನ್ ಆಗಿ ಒಂದು ಅಡ್ವೈಸ್ ಮಾಡೋದಿದೆಯಲ್ಲ, ಸಜೆಷನ್ಸ್ ಕೊಡೋದಿದೆಯಲ್ಲ, ಇಟ್ಸ್ ಲೈಕ್ ಸೋ ಪ್ಯೂರ್ ಅಂತ ಅನ್ಸುತ್ತೆ. ಆ್ಯಂಡ್ ಐಮ್ ಗ್ಲ್ಯಾಡ್ ಈ ಒಂದು ಬಿಗ್ ಬಾಸ್ ಮೂಲಕ ಅವ್ರನ್ನ ಒಂದು ಮೀಟ್ ಮಾಡೋ ಒಂದು ಚಾನ್ಸ್ ಸಿಕ್ತು ಅಂತ. ಸೊ ಐ ವಿಲ್ ಆಲ್ವೇಸ್ ಅವ್ರು ಹೇಳಿರೋ ಒಂದು ಇನ್ಪುಟ್ಸ್ ಆಗಿರ್ಬೋದು, ಸಜೆಷನ್ಸ್ ಆಗಿರ್ಬೋದು, ಲೈಫ್ ಲಾಂಗ್ ಐ ವಾಂಟ್ ಟು ಕ್ಯಾರಿ.